ಏನು 1920ರಲ್ಲಿ ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜೆ ಡಿ ಎಸ್ ಕೊಟ್ಟಂಥ ಹಣನ ಕೊಡಿ ಹೊಸ ಕಾರ್ಯಕ್ರಮ ಬೇಡ ನಾವು ಹಿಂದೆ ಏನಿತ್ತು ಸಮ್ಮಿಶ್ರ ಸರ್ಕಾರದ ಹಣನ ಮೀಸಲಿಟ್ಟ ಹಣ ಕೊಡಿ ಅಂತ ಕೇಳ್ತಾರೆ ಇಷ್ಟು ದಿನ ಕೊರೋನಾ ಅಂದ್ರಪ್ಪ ಕೋವಿಡ್ ಅಂದರು ನಾವು ಅದು ತಾಳ್ಮೆಯಿಂದ ಇದ್ದೋ ಈಗಲಾರೂ ಕೊಡಿ ಅಂತ ನಾವು ಇವತ್ತು ಒತ್ತಾಯ ಮಾಡೋದಕ್ಕೆ ನಿಯಮ 62ರಲ್ಲಿ ಇದು ಮಾಡಿದ್ರೆ ನಾಳೆ 69ರಲ್ಲಿ ಕೊಡ್ತೀವಿ ಅಂದರು ನಮ್ಮೆಲ್ಲ ಸದಸ್ಯರು ಮಾತಾಡಿ ಸರ್ಕಾರ ಏನಾದರೂ ಸರಿಯಾದ ರೀತಿ ಅದಕ್ಕೆ ಸಂದಿಸ್ತು ಹೋದರೆ ನಾವು ಧರಣಿ ಕೊಡಬೇಕು ಅನ್ನೋ ಇದ್ರೂ ನಮ್ಮ ಶಾಸಕರಿದ್ದಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತೀನಿ ಎಲ್ಲ ನೀವು ಇದರಲ್ಲಿ ಚುನಾವಣೆ ಬಂದಾಗ ಪಕ್ಷ ಚುನಾವಣೆ ಕಳೆದ ಮೇಲೆ ಜನಸಾಮಾನ್ಯರ ಕೆಲಸ ಏನಿದೆ ಸಾರ್ವಜನಿಕರದು ಯಾವಾರು ಜನಕ್ಕೆ ಅನುಕೂಲ ಆಗುವಂಥ ಕೆಲಸ ಇದ್ದರೆ ಮಾಡಿಕೊಡಿ ಯಾವ ದುಡ್ಡು ಹೊಡೆಯೋದಿದ್ರೆ ಬೇಡ ನಾವು ಹೇಳಿದ್ರು ಅಂತ ನಾವು ಇವತ್ತು ನಿಯಮ 60ರಲ್ಲಿ 60ರಲ್ಲಿ ಕೊಟ್ಟಿದ್ವಿ 60ನ ಏನು ನಾಳೆನೇ ಇದು ಮಾಡ್ತೀವಿ ಅಂತ ಏನು ಈಗ ನಮ್ಮಲ್ಲಿ ನಮ್ಮಲ್ಲೇ ಉದಾಹರಣೆಗೆ 2 ಸೀಟು ಕೊಟ್ಟು ಇವತ್ತೊಂದು ನಿನ್ನೆ ಒಬ್ಬ ಪರಿಸ್ಥಿತಿ ಸಮಾಜ ಹುಡುಗನ್ನ ಗುಂಡಿಟ್ಟು ಕೊಲ್ತೀನಿ ಅಂತ ನೀವು ಬಾಬು ಅಧಿಕಾರಿ ನಿನಗೊಂದು ಹೊಡಿತೀನಿ ಇನ್ನೊಂದು ಆಮೇಲೆ ಯಾರಿಗೆ ಅಂತ ಹೇಳ್ತಾನೆ ಏನು ಮಾಡಬೇಕು ಹೇಳಿ ಆ ಅಧಿಕಾರಿ 23 ಲಕ್ಷ ದುಡ್ಡು ತಿಂದವನೇ ಅದೇನೋ ಸ್ಪೀಕರ್ ಇವತ್ತು ಹೇಳಿಕೆ ಕೊಡಿಸ್ತೀನಿ ಅಂದವ್ರೆ ಇನ್ನೊಬ್ಬ ಹುಡುಗಿಗೆ 2 ಕೈ ಕಟ್ ಮಾಡ್ತೀನಿ ಅಂತಾನೆ ಅವನ ಫೋನಲ್ಲಿ ಅಧಿಕಾರಿ ಫೋನಲ್ಲಿ ಕಣ್ಕಿತ್ತ ಹಾಕ್ತೀವಿ ಅಂತಾರೆ ಅದು ಸಿ ಡಿ ಇವತ್ತು ಕೊಟ್ಟೆ ತಾಬಂದು 2 ಕೈ ಕಟ್ ಮಾಡ್ತೀನಿ ಮತ್ತೆ ಕಣ್ಕಿತ್ತ ಹಾಕ್ತೀನಿ ಅಂತಾನೆ ಇನ್ನೇನು ಮಾಡೋದು ಒಮ್ಮೆ ಈ ಪರಿಸ್ಥಿತಿ ಬಂದಿದೆ ರಾಜ್ಯದಲ್ಲಿ